subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಮಂಗಳೂರು ಉಡುಪಿ ಸ್ಪೆಷಲ್ ಗೋಳಿಬಜೆ ಇವಾಗ ಎಲ್ಲ ಕಡೆ ಸಿಗುತ್ತೆ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೆ ನೋಡಿ, ಅರ್ಧ ಕಪ್ ಮೈದಾನ ಜರಡಿ ಹಾಕ್ಕೊಳ್ಳಿ, ಮತ್ತು ಅದಕ್ಕೆ ಒಂದೇ ಒಂದು ಟೀಸ್ಪೂನು ಕಡಲೆ ಹಿಟ್ಟು ಹಾಕ್ಕೊಳ್ಳಿ ಬೇಸನಾಟ, ಮತ್ತು 1/3 ಟೀಸ್ಪೂನ್ ಸೋಡಾ ಮಾತ್ರ ಫ್ರೆಶ್ ಆಗಿರ್ಬೇಕು, ಇಲ್ಲದಿದ್ರೆ ಪಫ್ ಅಪ್ ಆಗೋಲ್ಲ. ಗೋಳಿಬಜೆ ಚೆನ್ನಾಗಿ ಅದನ್ನು ಸೇವ್ ಮಾಡ್ಕೊಳ್ಳಿ, ಎಲ್ಲ ಪೂರ್ತಿ ಅದು ಮಿಕ್ಸಪ್ ಆಗೋ ತನಕ ಸೇವ್ ಮಾಡ್ಕೊಳ್ಳಿ ಚೆನ್ನಾಗಿ. ನಾನು ಅದನ್ನು ಇನ್ನೊಂದು ಸತಿ ಸೇವ್ ಮಾಡಿದ್ದೀನಿ, ನಿಮ್ಗೆ ಒಂದೇ ಸತಿ ಸೇವ್ ಮಾಡಿದರೂ ತೋರಿಸಿದ್ದೀನಿ ಅಷ್ಟೇ. ಹಾಂ, ಇವಾಗ ನೋಡಿ, 1/2 ಕಪ್ಪು ಯೋಗರ್ಟ್ ಅಂದರೆ ಕರ್ಡ್ಸ್ ಅದನ್ನು ಇದಕ್ಕೆ ಹಾಕ್ಕೊಳ್ಳಿ, ಮತ್ತು ಅದು ಲಂಪ್ಸ್ ಎಲ್ಲ ಇದಾಗೋ ಹಾಗೆ ಪಲ್ಸ್ ಮಾಡ್ಕೊಳ್ಳಿ ಹೋಗೋ ಹಾಗೆ. ಈಗ ನೋಡಿ, ಇದಕ್ಕೆ ಒಂದೇ ಒಂದು ಹಸಿಮೆಣಸಿನ್ಕಾಯಿ ಚಾಪ್ ಮಾಡಿರೋದು ಹಾಕಿ, 1 ಟೀಸ್ಪೂನು ಶುಂಠಿ ಚಾಪ್ ಮಾಡಿರೋದು ಹಾಕಿ, ಮತ್ತು 1/5 ಟೀಸ್ಪೂನು ಸಕ್ಕರೆ ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಮತ್ತು ಕೊತ್ತಂಬರಿ ಸೊಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಚಾಪ್ ಮಾಡಿ ಸಪೂರ ಹಾಕ್ಕೊಳ್ಳಿ, ಮತ್ತು ಇದು ಕರಿ ಲೀವ್ಸು 1 ಟೀಸ್ಪೂನ್ ಚಾಪ್ ಮಾಡಿರೋದು ಹಾಕ್ಕೊಳ್ಳಿ, ಕರಿಬೇವಿನ ಸೊಪ್ಪು. ಹಾಗೆ ಎಲ್ಲನೂ ಸ್ಪೂನಿಂದ ಇದ್ರ ಜೊತೆಗೆ ಮೊಸರು ಜೊತೆಗೆ ಚೆನ್ನಾಗಿ ಕಂಬೈನ್ ಮಾಡ್ಕೊಳ್ಳಿ ಸ್ಪೂನಿಂದ. ಆಯಿತು ನೋಡಿ, ಈಗ ಅದಕ್ಕೆ ನಾವು ಇದು ಸೀವ್ ಮಾಡಿದ್ವಲ್ಲ, ಜರಡಿ ಹಿಡಿದಿದ್ವಲ್ಲ, ಆ ಮಿಕ್ಸ್ನ ಹಾಕ್ಕೊಳ್ಳಿ, ಸೋಡಾ ಮತ್ತು ಬೀಟಾಟಾ ಮೈದಾ ಅದನ್ನು ಚೆನ್ನಾಗಿ ಕಂಬೈನ್ ಮಾಡ್ಕೊಳ್ಳಿ. ಇವಾಗ ನೋಡಿ ಮಿಕ್ಸ್ ಆಗಿದೆ, ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಮಿಕ್ಸ್ ಮಾಡಿಬಿಟ್ಟು. ಈಗ ನೋಡಿ ಕನ್ಸಿಸ್ಟೆನ್ಸಿ ಚೆಕ್ ಮಾಡ್ಕೊಳ್ಳಿ, ದಪ್ಪ ಹಿಟ್ಟಿರಬೇಕು, ಉದ್ದಿನ ವಡೆ ಮಾಡ್ತೀವಲ್ಲ ಹಾಗೆ. ಈಗ ನೋಡಿ, ಕುಕಿಂಗ್ ಆಯಿಲ್ ಆಲ್ರೆಡಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಚಿಕ್ಕ ನೆಲ್ಲಿಕಾಯಿ ಸೈಜ್ ಬಾಲ್ಗಳನ್ನು ಬಿಡಿ, ನೀವು ಸ್ಲೈಡ್ ಮಾಡಿ ಬಿಡಿ ಎಣ್ಣೆಯಲ್ಲಿ, ಮೀಡಿಯಂ ಫ್ಲೇಮಲ್ಲೇ ಇಡಿ ಎಣ್ಣೆನ. ಇದೇನಾಗುತ್ತೆ ಅಂದರೆ ಪಫ್ ಅಪ್ ಆಗಿಬಿಡತ್ತಲ್ಲ, ಆಮೇಲೆ ಜಸ್ಟ್ ನೀವು ಹಿಂಗೆ ಎಣ್ಣೆ ಸ್ಪ್ಲ್ಯಾಶ್ ಮಾಡ್ತಾನೆ ಅದನ್ನು ಹುರ್ಕೋಬೇಕಾಗುತ್ತೆ, ಯಾಕಂದರೆ ಅದು ಇದಾಗುತ್ತೆ ಬಾಲ್, ಅದಕ್ಕೆ ಬೇಸ್ ಇಲ್ವಲ್ಲ ಬಾಲ್ಸ್ ಅಲ್ವಾ ಅದು ಒಂಥರ. ಅದು ನೋಡಿ, ಹಿಂಗೆ ಹಿಂಗೆ ಆಡಿಸ್ತಾನೇ ಅದನ್ನ ಫ್ರೈ ಮಾಡಬೇಕು. ಸಿಝ್ಲಿಂಗ್ ಸ್ಟಾಪ್ ಆದ ತಕ್ಷಣ ತೆಗಿಬೇಕು, ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಳಿ. ನೋಡಿ ಆಯ್ತು, ಈಗ ನೋಡಿ ಕ್ಯಾಲೆಂಡರ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಒಳ್ಳೊಳ್ಳೆ ನೋಡಿ, ಸ್ವಲ್ಪ ಮಾಡಿಟ್ಟಿದ್ದೀನಿ, ಜಸ್ಟ್ ಒಂದು 5-6 ಮಾತ್ರ ನಿಮಗೆ ತೋರಿಸೋಕ್ಕೋಸ್ಕರ ಹುರಿದಿದ್ದೀನಿ. ಎಷ್ಟು ಸಾಫ್ಟಾಗಿ ಆಗಿದೆ ಅಂತ ತೋರಿಸ್ತೀನಿ ನೋಡಿ, ತುಂಬಾ ಚೆನ್ನಾಗಾಗಿದೆ ನೋಡಿ. ಹಾಂ, ನೀವು ಇದನ್ನು ಚಟ್ನಿ ಮತ್ತು ಸಾಂಬಾರ್ ಜೊತೆ ಸವಿಬೋದು. ನನ್ನ ಚಾನಲಲ್ಲಿ ಕೆಳಗಡೆ ಟಾಪಿಕ್ಕು ರೆಸಿಪಿ ಟಾಪಿಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ರೆಸಿಪಿ ಮತ್ತು ಇಂಗ್ರೀಡಿಯೆಂಟ್ಸು ಪ್ರೊಸೀಜರ್ ಸಿಗುತ್ತೆ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನನ್ನ ಚಾನಲ್ಗೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೀ ಯು ಲೇಟರ್, ಬೈ.